ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ 22ನೇ ದಿನ ಮುಂದುವರೆದಿದೆ. ಇಸ್ರೇಲ್ ಯುದ್ಧವನ್ನ ಒಂದೊಂದೇ ಹಂತ ಹಂತವಾಗಿ ತೀವ್ರಗೊಳಿಸ್ತಾ ಇದೆ. ಎರಡನೇ ದಿನವೂ ಕೂಡ ಭೂದಾಳಿ ಮುಂದುವರೆದಿದೆ. ಇದನ್ನ ಇಸ್ರೇಲ್, ನಾವು ಮುಂದೆ ದೊಡ್ಡ ದಾಳಿಗೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ, ಅಂದ್ರೆ ರಣಾಂಗಣವನ್ನ ಸಿದ್ಧ ಮಾಡ್ಕೊಳ್ತಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇದರ ನಡುವೆ ಮಿತ್ರರೇ, ಒಂದು ಆಘಾತಕಾರಿ ಬೆಳವಣಿಗೆ ಕೂಡ ನಡೆದಿದೆ. ಅದೇನಂತಂದ್ರೆ, ರಷ್ಯಾ ಈ ಯುದ್ಧಕ್ಕೆ ಎಂಟ್ರಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯುದ್ಧ ಅಂತಂದ್ರೆ ನೇರವಾಗಿ ರಷ್ಯಾ ಬಂದು ಯುದ್ಧ ಮಾಡುತ್ತೆ ಅಂತಲ್ಲ, ಆದ್ರೆ ಪರೋಕ್ಷವಾಗಿ ರಷ್ಯಾ ಈ ಯುದ್ಧದಲ್ಲಿ ಎಂಟ್ರಿ ಆಗ್ತಾ ಇದೆ. ಉಕ್ರೇನ್ ಮೇಲೇನು ರಷ್ಯಾ ಯುದ್ಧ ಮಾಡ್ತಾ ಇದೆಯಲ್ಲ, ಅದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಈಗ ಇಸ್ರೇಲ್ ಯುದ್ಧಕ್ಕೆ ತೋರಿಸ್ತಾ ಇದೆ. ಸದ್ಯ ಹಮಾಸ್ ಅನ್ನ ಕರೆದು ರಷ್ಯಾ ಮಾತುಕತೆಯನ್ನ ನಡೆಸಿದೆ. ರಷ್ಯಾ ಮತ್ತು ಹಮಾಸ್ ನಡುವಿನ ಈ ಡೀಲ್ ಇದೆಯಲ್ಲ, ಇದು ಬಹಳ ಕುತೂಹಲವನ್ನ ಕೆರಳಿಸಿದೆ, ಜೊತೆಗೆ ಭಯವನ್ನ ಕೂಡ ಹುಟ್ಟಿಸಿದೆ. ಮಿತ್ರರೇ, ಹಾಗಾದ್ರೆ ರಷ್ಯಾ ಹಮಾಸ್ಗೆ ಸಪೋರ್ಟ್ ಮಾಡ್ತಿರೋದು ಯಾಕೆ? ಇದು ಏನೆಲ್ಲ ಪರಿಣಾಮಕ್ಕೆ ಕಾರಣ ಆಗಬಹುದು? ಇಸ್ರೇಲ್ಗೆ ಏನಾದರೂ ತೊಂದರೆ ಆಗುತ್ತಾ? ಇದು ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾಗುತ್ತಾ? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆರಂಭ ಆಯಿತು, ಆವಾಗಲಿಂದಲೂ ಕಾಡ್ತಿದ್ದಂತಹ ಒಂದು ಅನುಮಾನ ಏನು ಅಂತಂದರೆ, ಇದು ಕೇವಲ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆಗಿ ಉಳಿಯೋದಿಲ್ಲ, ಇದು ಇನ್ನಷ್ಟು ವ್ಯಾಪಿಸುತ್ತೆ. ಎಲ್ಲರಿಗೂ ಕೂಡ ಇದ್ದಂತಹ ಆತಂಕ ಇದೆ. ಇದಕ್ಕೇನು ಕಾರಣ ಅಂತಂದರೆ, ಈ ಯುದ್ಧ ಆರಂಭ ಆಯ್ತಲ್ಲ, ಆ ತಕ್ಷಣದಿಂದಲೂ ಅಮೆರಿಕ ತೋರ್ತಿರುವಂತಹ ಇಂಟ್ರೆಸ್ಟ್. ಯುದ್ಧ ಆರಂಭವಾದ ತಕ್ಷಣವೇ ಇಸ್ರೇಲ್ಗೆ ಅಮೆರಿಕ ಪೂರ್ಣ ಬೆಂಬಲವನ್ನು ಘೋಷಿಸ್ತು. ಇಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತಲೂ ಕೂಡ ನಾವೇನೇ ಆದರೂ ಕೂಡ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಅಮೆರಿಕ ಘೋಷಣೆ ಮಾಡಿಬಿಡ್ತು. ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಇಸ್ರೇಲ್ಗೆ ಭೇಟಿ ಕೊಟ್ಟರು. ಇಸ್ರೇಲ್ ಮಾತ್ರ ಅಲ್ಲ, ಸುತ್ತಲಿನ 6-8 ದೇಶಗಳಿಗೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ರು. ಅದಾಗ್ತಿದ್ದ ಹಾಗೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯೂ ಕೂಡ ಇಸ್ರೇಲ್ಗೆ ಭೇಟಿ ಕೊಟ್ಟರು. ಇದೂ ಸಾಲದು ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ಗೆ ಭೇಟಿ ಕೊಟ್ಟರು, ಅಲ್ಲೊಂದಷ್ಟು ಚರ್ಚೆ ನಡೆಸಿದ್ರು, ಇಸ್ರೇಲ್ಗೆ ಸಂಪೂರ್ಣ ಬೆಂಬಲ ಘೋಷಿಸಿದ್ರು. ಇದೆಲ್ಲದರ ಜೊತೆಗೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರವನ್ನು ಅಮೆರಿಕ ಪೂರೈಕೆ ಮಾಡಿತು, ಯುದ್ಧ ಹಡಗನ್ನು ರವಾನಿಸಿತು. ಈಗ ಸಿರಿಯಾದಲ್ಲಿ ಇರಾನ್ ಬೆಂಬಲಿತ ಉಗ್ರ ಸಂಘಟನೆಗಳ ಮೇಲೆ ಅಮೆರಿಕ ದಾಳಿ ಆರಂಭಿಸಿದೆ. ಅಲ್ಲಿಗೆ ಯುದ್ಧ ಒಂದೊಂದೇ ಹಂತವಾಗಿ ಮುಂದುವರಿತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ರಷ್ಯಾ ಬೇಡದ ಒಂದು ವಿಚಾರಕ್ಕೆ ಕೈ ಹಾಕಿದೆ. ಅದೇನಂತಂದ್ರೆ, ಹಮಾಸ್ನ ಒಂದು ನಿಯೋಗವನ್ನು ಮಾಸ್ಕೋಗೆ ಕರೆಸ್ಕೊಂಡು ಮಾತುಕತೆಯನ್ನು ನಡೆಸಿದೆ. ಇಲ್ಲಿ ರಷ್ಯಾದ ಅಧ್ಯಕ್ಷರೇನು ಮಾತುಕತೆ ನಡೆಸಿರುವಂತಹದ್ದಲ್ಲ, ರಷ್ಯಾದ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಮೈಕಲ್ ಬೊಗ್ಡಾನ್ವೋ ಅವರ ನೇತೃತ್ವದಲ್ಲಿ ನಡೆದಂತಹ ಮಾತುಕತೆ ಇದು. ಇದರಲ್ಲಿ ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಆದಂತಹ ಅಲಿ ಬಹೇರಿ ಖಾನಿ ಹಾಗೂ ಹಮಾಸ್ನ ವಿದೇಶಾಂಗ ವ್ಯವಹಾರಗಳ ಹೆಡ್ ಆದಂತಹ ಅಬು ಮುರಜೋಕ್ ಹಾಗೂ ಹಮಾಸ್ನ ಆರೋಗ್ಯ ಸಚಿವ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ರಷ್ಯಾದ ಮಾಸ್ಕೋದಲ್ಲಿ ಇವರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿದ್ರು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಮೈಕಲ್ ಬೊಗ್ಡಾನ್ವೋ ಇದ್ದಾರಲ್ಲ, ರಷ್ಯಾದ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್, ಇವರು ರಷ್ಯಾದ ಮಿಡಿಲ್ ಈಸ್ಟ್ನ ಉಸ್ತುವಾರಿಯೂ ಕೂಡ ಹೌದು. ಈ ಪಶ್ಚಿಮ ಏಷ್ಯಾದಲ್ಲಿ ಏನೇ ನಡೆದರೂ ಕೂಡ ಆ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುವಂಥದ್ದು ಈ ಮೈಕಲ್ ಬೊಗ್ಡಾನ್ವೋ, ಪುತಿನ್ ಅವರ ಬಲಗೈ ಬಂಟ. ಈಗ ಇವರ ನೇತೃತ್ವದಲ್ಲಿ ಒಂದು ಮಾತುಕತೆಯನ್ನು ನಡೆಸಲಾಗಿದೆ, ಅದು ಕೂಡ ಹಮಾಸ್ ನಿಯೋಗದ ಜೊತೆಗೆ. ಈ ನಿಯೋಗದಲ್ಲಿ ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಕೂಡ ಇದ್ದರು. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಮಾಸ್ನ ಎಲ್ಲ ವಿಚಾರಗಳನ್ನು ರಷ್ಯಾ ತಿಳಿದುಕೊಂಡಿದೆ, ಜೊತೆಗೆ ತನ್ನ ಸಪೋರ್ಟನ್ನು ಕೂಡ ಘೋಷಣೆ ಮಾಡಿದೆ. ಇಸ್ರೇಲ್ ಮಾಡ್ತಿರೋದು ತಪ್ಪು ಅಂತ ರಷ್ಯಾ ಹೇಳಿದೆ. ರಷ್ಯಾ ಇಲ್ಲಿ ಸಪೋರ್ಟ್ ಮಾಡಿದೆ ಅಂದ ತಕ್ಷಣಕ್ಕೆ ನಾಳೆ ರಷ್ಯಾದ ಯುದ್ಧ ವಿಮಾನವನ್ನು ಹಮಾಸ್ಗೆ ಕೊಡೋದಿಲ್ಲ ಅಥವಾ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದೂ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗ್ತಿರೋದು ಏನು ಅಂತಂದರೆ, ಕೂಟ ಫಾರ್ಮೇಷನ್ ಆಗ್ತಿರುವಂತಹದ್ದು. ನೀವಿಲ್ಲಿ ಸ್ಪಷ್ಟವಾಗಿ ಗಮನಿಸಿ, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಈ ಎರಡು ಮಹಾಯುದ್ಧದಲ್ಲೂ ಕೂಡ ಪ್ರಬಲವಾದ ಕೂಟ ರಚನೆಯಾಗಿದ್ದರಿಂದಲೇ ಯುದ್ಧ ಸಂಭವಿಸಿದ್ದು, ಯುದ್ಧ ಇಡೀ ವಿಶ್ವಕ್ಕೆ ವ್ಯಾಪಿಸಿದ್ದು. ಒಂದು ಕಡೆ ಫ್ರಾನ್ಸ್, UK, ಅಮೆರಿಕ, ರಷ್ಯಾ ಇವರ ಕೂಟ, ಇನ್ನೊಂದು ಕಡೆಯಲ್ಲಿ ಜರ್ಮನಿ, ಇಟಲಿ, ಜಪಾನ್ನ ಕೂಟ, ಹೀಗೆ ಕೂಟಗಳು ಫಾರ್ಮೇಷನ್ ಆಗಿ ದೊಡ್ಡ ಮಹಾಯುದ್ಧ ಸಂಭವಿಸಿತು. ಈಗಲೂ ಕೂಡ ಮಿತ್ರರೇ, ಅಮೆರಿಕ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ, ಇನ್ನೊಂದು ಕಡೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಕೂಡ ಇಸ್ರೇಲ್ಗೆ ಬಂದು ಹೋಗಿದ್ದಾರೆ, UKಯ ಪ್ರಧಾನಿಯೂ ಕೂಡ ಇಸ್ರೇಲ್ಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇತ ಕಡೆಯಲ್ಲಿ ಇರಾನ್ ಏನ್ ಮಾಡ್ತಾ ಇದೆ, ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನು ಎತ್ತಿಕಟ್ಟುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ಒಂದು ಹಂತದಲ್ಲಿ ಇರಾನ್ ಯಶಸ್ವಿಯೂ ಕೂಡ ಆಗಿದೆ. ಈಗ ರಷ್ಯಾವನ್ನು ಕೂಡ ಈ ಒಂದು ಯುದ್ಧಕ್ಕೆ ಎಳೆದು ತರುವಂತಹ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಮಿತ್ರರೇ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದೇನು ಗೊತ್ತಾ, ಇರಾನ್ ನೇತೃತ್ವದಲ್ಲೇ ಇದೆಲ್ಲ ನಡೀತಾ ಇರುವಂತಹದ್ದು. ಈ ಯುದ್ಧದ ಹಿಂದಿರುವಂತಹದ್ದೇ ಇರಾನ್, ಅದು ಬಹಳ ಸ್ಪಷ್ಟ. ಅದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವ ರೀತಿಯಲ್ಲಿ ಈ ಯುದ್ಧಕ್ಕೆ ಸಪೋರ್ಟ್ ಮಾಡಿರುವಂತಹದ್ದು, ಹಮಾಸನ್ನ ಬೆಂತಟ್ತಾ ಇರುವಂತಹದ್ದು ಎಲ್ಲದೂ ಕೂಡ ಇರಾನೇ. ಈಗ ರಷ್ಯಾದ ಜೊತೆಗೆ ವೇದಿಕೆ ಸಿದ್ಧಪಡಿಸಿದ್ದು ಕೂಡ ಇರಾನ್. ಹೀಗಾಗಿ ಯುದ್ಧ ಇನ್ನೊಂದು ದಿಕ್ಕಿನತ್ತ ಸಾಗಬಹುದು ಅನ್ನುವಂಥ ಅನುಮಾನ ಇದೆ.
ಮಿತ್ರರೇ, ನಿಮಗನ್ನಿಸ್ಬಹುದು ರಷ್ಯಾಗೆ ಯಾಕೆ ಬೇಕು ಈ ಉಸಾಬರಿ? ಅವರಿಗೆ ಉಕ್ರೇನ್ನಲ್ಲೇ ಜಯ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುದ್ಧ ಆರಂಭ ಆಗಿ 20 ತಿಂಗಳಾಗಿದೆ. ಶಸ್ತ್ರಾಸ್ತ್ರ ಕಡಿಮೆ ಆಗ್ತಾ ಇದೆ. ಅವರು ಆ ಕಿಮ್ ಜಾಂಗ್ ಉನ್ ಹತ್ರ ಶಸ್ತ್ರಾಸ್ತ್ರ ಕೇಳುವಂತಹ ಪರಿಸ್ಥಿತಿಗೆ ಬಂದು ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಷ್ಯಾ ಈ ಯುದ್ಧಕ್ಕೆ ಬರಬೇಕಾ? ಅವ್ರಿಗೆ ಬೇಡದ ಉಸಾಬರಿ ಅಲ್ವಾ? ನಿಜವಾಗ್ಲೂ ಕೂಡ ರಷ್ಯಾಗಿದು ಬೇಡದ ಉಸಾಬರಿ. ರಷ್ಯಾದ ಆರ್ಥಿಕತೆ ಏನು ಬಹಳ ಗಟ್ಟಿಯಾಗಿದೆ ಅಂತಿಲ್ಲ. ಇವತ್ತು ಅಮೆರಿಕ ಇಂತಹದ್ದು 4 ಯುದ್ಧ ಮಾಡಿದ್ರೂ ಅದರ ಆರ್ಥಿಕತೆ ತುಂಬ ಸದೃಢವಾಗಿದೆ, ಅವರು ಜಯಿಸ್ಕೊಳ್ತಾರೆ. ಆದರೆ ರಷ್ಯಾಗೆ ಆ ತಾಕತ್ತಿಲ್ಲ. ಆದರೂ ಕೂಡ ರಷ್ಯಾ ಇಲ್ಲಿ ಇಂಟ್ರೆಸ್ಟ್ ತೋರಿಸುತ್ತೆ. ಇದಕ್ಕೇನು ಕಾರಣ ಅಂತಂದರೆ ಇತಿಹಾಸ. ಮಿತ್ರರೇ, ಇದು ಇವತ್ತು ನಿನ್ನೆಯದಲ್ಲ. ಅಮೆರಿಕ ಎಲ್ಲಿ ಬರುತ್ತೋ ಅದರ ವಿರುದ್ಧವಾಗಿ ರಷ್ಯಾ ಕೆಲಸ ಮಾಡುತ್ತೆ, ರಷ್ಯಾ ಎಲ್ಲಿರುತ್ತೋ ಅದರ ವಿರುದ್ಧವಾಗಿ ಅಮೆರಿಕ ಕೆಲಸ ಮಾಡುತ್ತೆ. ಇದು ಕೋಲ್ಡ್ ವಾರ್ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು, ಆನಂತರ ಮತ್ತೆ ತೀವ್ರಗೊಳ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ, ಅಫ್ಘಾನಿಸ್ತಾನದಲ್ಲಿ ಮೊದಲು ರಷ್ಯಾದ ಕಂಟ್ರೋಲ್ ಇತ್ತು. ಅದಕ್ಕೆ ಅಮೆರಿಕ ಏನು ಮಾಡ್ತು, ಅಲ್ಲಿ ಕೆಲವು ಉಗ್ರ ಸಂಘಟನೆಗಳನ್ನು ಎತ್ತಿಕಟ್ಟಿತು, ರಷ್ಯಾದ ವಿರುದ್ಧ ಹೋರಾಟ ಮಾಡಿತು. ಆ ಉಗ್ರ ಸಂಘಟನೆಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನು ಕೊಡೋದು, ಅವರನ್ನು ರಷ್ಯಾದ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನು ಅಮೆರಿಕ ಮಾಡಿತು. ಅದರ ಪರಿಣಾಮವಾಗಿ ರಷ್ಯಾ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಆನಂತರ ಅದೇ ಉಗ್ರ ಸಂಘಟನೆಯಿಂದ ಅಮೆರಿಕ ಒದೆ ತಿಂತು, ಅದು ಬೇರೆ ವಿಚಾರ. ಇರಾನ್ನಲ್ಲಿ ಏನಾಯಿತು ಕೇಳಿದ್ರೆ, ಇರಾನ್ನಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಇತ್ತು. ಅಮೆರಿಕ ಇರಾನ್ ನಡುವೆ ಬಹಳ ದೋಸ್ತಿ ಇತ್ತು. ರಷ್ಯಾ ಅಲ್ಲಿ ಕಡ್ಡಿಯಲ್ಲಿ ಆಡಿಸ್ತು, ಅಲ್ಲಿರುವಂತಹ ಧಾರ್ಮಿಕ ಮುಖಂಡರುಗಳನ್ನು ಎತ್ತಿ ಕಟ್ಟಿತು. ಆನಂತರ ಇರಾನ್ನಲ್ಲಿ ಧಾರ್ಮಿಕ ಮುಖಂಡರೇ ಸರ್ಕಾರವನ್ನು ಹೋಲ್ಡ್ಗೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಅಮೆರಿಕ ಅಲ್ಲಿಂದ ಜಾಗ ಖಾಲಿ ಮಾಡಿತು. ಇರಾನ್ ಮತ್ತು ಅಮೆರಿಕ ನಡುವೆ ಬದ್ಧ ದ್ವೇಷ ಉಂಟಾಯಿತು. ಇವತ್ತು ಅಮೆರಿಕಾಗೆ ರಷ್ಯಾಗಿಂತಲೂ ಸ್ವಲ್ಪ ಹೆಚ್ಚು ವಿರೋಧಿ ಯಾರಾದರೂ ಇದ್ದರೆ ಅದು ಇರಾನ್. ಇಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಿತ್ರರೇ, ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಕೆಲವೊಂದಷ್ಟು ಉಗ್ರಗಾಮಿ ಸಂಘಟನೆಗಳಿಗೆ ಅಮೆರಿಕ ಈ ಹಿಂದೆ ಬೆಂಬಲ ಕೊಟ್ಟಿದೆ. ಈಗ ಅಮೆರಿಕ ಏನು ಹೇಳುತ್ತೆ, ನಾವು ಉಗ್ರವಾದದ ವಿರುದ್ಧವಾಗಿದ್ದೀವಿ, ಈ ಉಗ್ರಗಾಮಿಗಳನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಅಮೆರಿಕ ಈಗ ಹೇಳುತ್ತೆ. ಆದರೆ ಹಿಂದೆ ಇದೇ ಉಗ್ರಗಾಮಿಗಳಿಗೆ ಹಾಲೆರೆದು ಪೋಷಿಸಿದ್ದು ಅಮೆರಿಕ. ಯಾವಾಗ ಅವರು ಟ್ವಿನ್ ಟವರ್ ಮೇಲೆ ದಾಳಿ ಆಯಿತು, ಒದೆ ತಿಂದರು, ಆನಂತರ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ. ಅದು ಎಲ್ಲ ಕಡೆಯಲ್ಲೂ ಬದಲಾಗಿಲ್ಲ, ಕೆಲ ಕಡೆಯಲ್ಲಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ರಷ್ಯಾ ಏನು ಮಾಡ್ತಾ ಇದೆ, ಅಮೆರಿಕ ವಿರುದ್ಧವಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುತ್ತೆ. ಈ ಉಗ್ರ ಸಂಘಟನೆಗಳಿಗೆ ಬ್ಯಾಕ್ ಬೋನ್ ಆಗಿ ರಷ್ಯಾ ನಿಂತ್ಕೊಂಡಿದೆ. ಈ ಹಮಾಸ್ಗೂ ಕೂಡ ರಷ್ಯಾ ಬಹಳ ಹಿಂದಿನಿಂದಲೂ ಕೂಡ ಸಪೋರ್ಟ್ ಮಾಡಿದೆ. ಮಿತ್ರರೇ, 2007 ಹಮಾಸ್ ಗಾಜಾ ಪಟ್ಟಿಯ ಮೇಲೆ ನಿಯಂತ್ರಣವನ್ನು ತೆಗೆದುಕೊಳ್ತು. ಇಡೀ ಗಾಜಾ ಪಟ್ಟಿ ಹಮಾಸ್ನ ಆಡಳಿತಕ್ಕೆ ಒಳಪಟ್ಟು. ಆಗ ಹಮಾಸ್ಗೆ ಮಾನ್ಯತೆ ನೀಡಿದ ಕೆಲವೇ ಕೆಲವು ದೇಶಗಳಲ್ಲಿ ರಷ್ಯಾ ಕೂಡ ಒಂದು. ರಷ್ಯಾ ಹಮಾಸನ್ನು ಉಗ್ರ ಸಂಘಟನೆ ಅಂತ ಇದುವರೆಗೆ ಕರೆದಿಲ್ಲ, ಮುಂದೆಯೂ ಕರೆಯೋದಿಲ್ಲ. ಅವರು ಹಮಾಸನ್ನು ಒಂದು ಸರ್ಕಾರದ ರೀತಿಯಲ್ಲೇ ನೋಡುವಂತಹದ್ದು. ಸಹಜವಾಗಿ ಇರಾನ್ ಮತ್ತು ರಷ್ಯಾದ ನಡುವೆ ಬಹಳ ಗಾಢವಾದ ಸಂಬಂಧ ಇದೆ. ಹೀಗಾಗಿ ರಷ್ಯಾ ಈಗ ಹಮಾಸ್ ಜೊತೆಗೂ ಕೂಡ ನಿಂತ್ಕೊಳ್ಳುತ್ತೆ, ಹಮಾಸನ್ನು ಕೂಡ ಬೆಂಬಲಿಸುವಂತಹ ಕೆಲಸ ಮಾಡ್ತಾ ಇದೆ. ಮಿತ್ರರ, ರಷ್ಯಾ ಕೇವಲ ಹಮಾಸನ್ನು ಮಾತ್ರ ಅಲ್ಲ, ಅನೇಕ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡುತ್ತೆ. ಮಿತ್ರರ, ಈ ಸಿರಿಯಾದಲ್ಲಿ 9 ಉಗ್ರ ಸಂಘಟನೆಗಳಿದ್ದಾವೆ. ಒಂದೊಂದು ಉಗ್ರ ಸಂಘಟನೆಗಳು ಒಂದೊಂದು ಭೂಭಾಗವನ್ನು ಹಂಚಿಕೊಂಡಿದ್ದಾವೆ. ಇದರಲ್ಲಿ ಬಹುತೇಕ ಉಗ್ರ ಸಂಘಟನೆಗಳಿಗೆ ಇರಾನ್ ಮತ್ತು ರಷ್ಯಾನೇ ಸಪೋರ್ಟ್ ಮಾಡುವಂತಹದ್ದು. ಅಲ್ಲಿ ಸಿರಿಯಾದ ಸರ್ಕಾರದ ಜೊತೆಗೂ ಕೂಡ ರಷ್ಯಾ ಚೆನ್ನಾಗಿದೆ, ಇನ್ನೊಂದು ಕಡೆಯಲ್ಲಿ ಆ ಉಗ್ರ ಸಂಘಟನೆಗಳ ಜೊತೆಗೂ ಕೂಡ ಚೆನ್ನಾಗಿದೆ. ಆಫ್ರಿಕಾದಲ್ಲೂ ಕೂಡ ಇದೇ ಆಗುತ್ತೆ. ಆಫ್ರಿಕಾದಲ್ಲೂ ಕೂಡ ಅನೇಕ ಬಂಡುಕೋರ ಸಂಘಟನೆಗಳ ಜೊತೆಗೆ ರಷ್ಯಾ ತುಂಬ ಚೆನ್ನಾಗಿದೆ. ಹಾಗಾಗ ಆಫ್ರಿಕಾದಲ್ಲಿ ಅಂತರ್ಯುದ್ಧ ಸಂಭವಿಸ್ತಾ ಇರುತ್ತಲ್ಲ, ಇದಕ್ಕೆಲ್ಲ ಒಂದು ರಷ್ಯಾ ಕಾರಣ ಆಗಿರುತ್ತೆ, ಇಲ್ಲ ಅಮೆರಿಕ ಕಾರಣ ಆಗಿರುತ್ತೆ. ಹೀಗೆ ಅಮೆರಿಕ ಮತ್ತು ರಷ್ಯಾ ಈ ಮಧ್ಯ ಏಷ್ಯಾದಲ್ಲಿರಬಹುದು ಅಥವಾ ಆಫ್ರಿಕಾದಲ್ಲಿರಬಹುದು, ಇಲ್ಲಿನ ಬಡ ರಾಷ್ಟ್ರಗಳನ್ನು ಫುಟ್ಬಾಲ್ ಅಂತೆ ಮಾಡಿಕೊಂಡಿದ್ದಾರೆ. ತಮ್ಮ ಹಿತಾಸಕ್ತಿಗಳಿಗೆ ಆ ದೇಶಗಳನ್ನು ಬಲಿ ಹಾಕ್ತಾ ಇದ್ದಾರೆ. ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲೂ ಕೂಡ ಇದೇ ಆಗ್ತಾ ಇದೆ. ರಷ್ಯಾ ಹಮಾಸ್ ಬೆಂಬಲಕ್ಕೆ ನಿಂತಿದ್ದೆ ಆದರೆ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಇಸ್ರೇಲ್ ಪರವಾಗಿ ನಿಂತ್ಕೊಳ್ಳುತ್ತೆ. ಆಗ ಯುದ್ಧ ಇನ್ನಷ್ಟು ಪ್ರದೇಶಗಳಿಗೆ ವ್ಯಾಪಿಸುತ್ತೆ, ಯುದ್ಧ ತೀವ್ರಗೊಳ್ಳುತ್ತೆ, ಏನು ಬೇಕಾದರೂ ಆಗಬಹುದು. ಮತ್ತೊಂದು ಮಹಾಯುದ್ಧ ಸಂಭವಿಸಿದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಈ ಯುದ್ಧ ಸಾಗ್ತಾ ಇರೋದನ್ನು ನೋಡಿದ್ರೆ ಅದೇ ರೀತಿಯಾಗಿ ಅನ್ನಿಸ್ತಾ ಇದೆ. ಅಮೆರಿಕಾಗೆ ನಿಜವಾಗ್ಲೂ ಕೂಡ ಯುದ್ಧ ವಿರಾಮವನ್ನು ಘೋಷಿಸಬೇಕು ಅಂತ ಅನಿಸಿದ್ದೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಯುದ್ಧ ವಿರಾಮ ಘೋಷಣೆ ಆಗಿರ್ತಾ ಇತ್ತು. ಯಾಕೆಂದರೆ ಗಾಜಾಗೆ ಏನೆಲ್ಲ ಹಾನಿ ಮಾಡಬೇಕೋ ಅಷ್ಟು ಹಾನಿಯನ್ನು ಇಸ್ರೇಲ್ ಮಾಡಾಗಿದೆ. ಇನ್ನೂ ಕೂಡ ಹಾನಿ ಮುಂದುವರಿಸ್ತಾ ಇದೆ ಅಂತಂದರೆ ಅದಕ್ಕೆ ಅಮೆರಿಕವೂ ಕೂಡ ಕಾರಣ. ಅಮೆರಿಕಾಗೆ ಈ ಯುದ್ಧ ಇನ್ನಷ್ಟು ಮುಂದುವರಿಸುವಂತಹ ಆಸಕ್ತಿ ಇದೆ. ಮತ್ತೆ ರಷ್ಯಾ ಹಮಾಸನ್ನು ಬೆಂಬಲಿಸಿರುವಂತಹದ್ದು, ಹಮಾಸ್ ನಿಯೋಗದ ಜೊತೆಗೆ ಮಾತುಕತೆ ನಡೆಸಿರುವುದಕ್ಕೆ ಇಸ್ರೇಲ್ ಕಳವಳವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದೆ. ರಷ್ಯಾ ಮಾಡ್ತಿರೋದು ಅಕ್ಷಮ್ಯ ಅಪರಾಧ, ಉಗ್ರಗಾಮಿಗಳ ಜೊತೆಗೆ ನಿಲ್ಲುವಂತಹ ರಷ್ಯಾದ ಕ್ರಮ ಸರಿಯಲ್ಲ ಅಂತೇಳಿ ಇಸ್ರೇಲ್ ತೀವ್ರವಾಗಿ ವಿರೋಧಿಸಿದೆ. ಮಿತ್ರರೇ, ಈ ಬೆಳವಣಿಗೆ ಬಗ್ಗೆ ನಿಮಗೇನನ್ಸುತ್ತೆ? ರಷ್ಯಾ ಮಾಡ್ತಿರೋದು ಸರಿನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.